ಆಟದ ಜೊತೆ ಆಟ ಇರಲೇಬೇಕು, ಇನ್ನೇನು ಆಟ ಆಡ್ಕೊಂಡು ಬರೋಣ ಅಂತ ಆ ಶಾಲೆಯ ಮಕ್ಕಳು ಹೋಗಿದ್ರು. ಆದ್ರೆ ಅಲ್ಲಿ ಜೇನು ದಾಳಿ ನಡೆಸಿದೆ ಮಕ್ಕಳ ಮೇಲೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಮಕ್ಕಳ ಮೇಲೆ ಜೇನು ದಾಳಿ ನಡೆಸಿದೆ. ಇದು ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆದಂತಹ ಗಂಭೀರ ಗಾಯ ಇಲ್ಲಿ ತೋರಿಸ್ತೀವಿ ನಿಮಗೆ. ಶಾಲೆಯ ಪಕ್ಕದಲ್ಲೇ ತೋಟದಲ್ಲಿ ಗೂಡು ಕಟ್ಟಿತ್ತು ಜೇನುನೊಣ. ಜೇನು ಕಡಿತದಿಂದ 16 ಮಕ್ಕಳಿಗೆ ಗಂಭೀರ ಗಾಯಗೊಂಡಿದ್ದಾರೆ. ಇನ್ನು ಮಕ್ಕಳನ್ನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಆಸ್ಪತ್ರೆಗೆ. ಶಿರಾ ಆಸ್ಪತ್ರೆಗೆ ಡಿವೈಎಸ್ಪಿ ಶೇಖರ್ ಭೇಟಿಯನ್ನ ನೀಡಿ ಮಕ್ಕಳ ಆರೋಗ್ಯವನ್ನ ವಿಚಾರಣೆ ನಡೆಸಿದ್ದಾರೆ. ಶಾಲಾ ಆವರಣದಲ್ಲಿ ಇರುವಂತಹ ಜೇನನ್ನ ತೆರವುಗೊಳಿಸುವಂತೆ ಡಿವೈಎಸ್ಪಿ ಶೇಖರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಶಾಲೆ, ಮಕ್ಕಳು ಇನ್ನೇನು ತರಗತಿ ನಡೀತಾ ಇರುವಂತಹ ವೇಳೆಯಲ್ಲಿ ಒಂದು ಕ್ಲಾಸ್ ಇರುತ್ತೆ, ಅವ್ರಿಗೆ ಆಟ ಆಡಲೇಬೇಕಾದಂತಹ ಕ್ಲಾಸ್ ಇರುತ್ತೆ. ಅಂದ್ರೆ ಈ ಪಾಠದ ಜೊತೆಗೆ ಆಟನೂ ಇರಲೇಬೇಕು. ಇನ್ನು ನಾವು ಈಗ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತಂದ್ರೆ ಅದಕ್ಕೆ ಪಿ ಅಂತ ನಾವು ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ಈ ಮಕ್ಕಳು ಇಲ್ಲಿ ಆಟ ಆಡುವಂತಹ ವೇಳೆಯಲ್ಲಿ ಶಾಲೆಯ ಪಕ್ಕದಲ್ಲೇನೆ ಜೇನು ಅಲ್ಲಿ ಜೇನು ಕಟ್ಟಿರ್ತವೆ, ಹುಳಗಳು, ಜೇನು ಹುಳಗಳು. ಈ ನಿಟ್ಟಿನಲ್ಲಿ ಅಲ್ಲಿ ಆಟ ಆಡುವಂತಹ ಮಕ್ಕಳ ಮೇಲೆ 16 ಮಕ್ಕಳ ಮೇಲೆ ದಾಳಿಯನ್ನ ನಡೆಸಿದ್ದಾವೆ ಜೇನು ಹುಳ. ಮಕ್ಕಳ ಸ್ಥಿತಿನೂ ಕೂಡ ಇಲ್ಲಿ ಸ್ವಲ್ಪ ಗಂಭೀರವಾಗಿದ್ದಾವೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ವಿಷಯ ತಿಳಿತಾ ಇದ್ದಂತೆ ಶಾಲಾ ಮಂಡಳಿ ಏನಿದೆ, ಶಾಲಾ ಆಡಳಿತದವರು ಕೂಡ ಒಂದಷ್ಟು ಗಾಬರಿಗೊಂಡಿದ್ರು. ಇದರ ಜೊತೆಗೆ ಶಿರಾ ಆಸ್ಪತ್ರೆಗೆ ಅಲ್ಲಿ ಮಕ್ಕಳನ್ನ ದಾಖಲು ಮಾಡಲಾಗಿತ್ತು. ಡಿವೈಎಸ್ಪಿ ಶೇಖರ್ ಅವರು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಮಕ್ಕಳ ಪರಿಸ್ಥಿತಿಯನ್ನ ಕೂಡ ಅಲ್ಲಿ ವೀಕ್ಷಿಸಿದ್ದಾರೆ. ಇನ್ನು ಬೆನ್ನಿಗೆ ಆಗಿರ್ಲಿ, ಕಾಲಿಗೆ, ಕತ್ತಿಗೆ, ಕೈಗೆ, ಈ ರೀತಿಯಾಗಿ ಒಂದೊಂದು ಕಡೆಗೆ ಜೇನು ಹುಳಗಳು ಮಕ್ಕಳಿಗೆ ಕಚ್ಚಿದ್ದಾವೆ. ಇನ್ನು ಮಕ್ಕಳ ಸ್ಥಿತಿ ನೋಡಿ ಯಾವ ರೀತಿ ಆಗಿರ್ಬೇಕು. 16 ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. ಇನ್ನು ಯಾವುದೇ ತರಹ ಹೆಚ್ಚಿನದಾಗಿ ಇಲ್ಲಿ ಅಪಾಯ ಕಂಡು ಬಂದಿಲ್ಲ, ಆದ್ರೆ ಒಂದಷ್ಟು ಮಟ್ಟಿಗೆ ಗಂಭೀರವಾದಂತಹ ಗಾಯಗಳು ಆಗಿದ್ದಾವೆ. ಆದಷ್ಟು ಬೇಗ ಈ ಜೇನು ಏನ್ ಕಟ್ಟಿದೆ ಇಲ್ಲಿ ಜೇನು ಹುಳಗಳು, ಇದನ್ನ ತೆರವುಗೊಳಿಸಬೇಕು ಅಂತ ಡಿವೈಎಸ್ಪಿ ಶೇಖರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದ್ದೀರಾ?